ಕಷ್ಟ ಆಗಲ್ವಾ? ಕಷ್ಟ ಆಗಲ್ವಾ? ನಿಮ್ಮ ಅಪ್ಪ ಓಡೋಗಿದ್ರು, ನಿಮ್ಮ ಅಮ್ಮ ಎಲ್ಲಿದ್ದಾರೆ? ಅಮ್ಮ ತೀರ್ಕೊಂಡ್ರು. ಓಡಾಡಕ್ ಆಗುತ್ತಾ? ಇಲ್ಲ, ಎದಳದು ಇಲ್ಲ. ಒಳ್ಳೆತನಕ್ಕೆ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣ ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸ್ಸವರಿಗಷ್ಟೇ ಕಣ ಎಲ್ಲ ನಿನ್ನವರು ಹಣವಿರಲು ಅದರು ಚಿಂತೆಯು ಬರದೆಯ ಗುಣವಿರಲು ಲಾಲಿಯೇ ತೊಟ್ಟಿಲ ಮುರಿಯುವ ಹಾಗೆ ಬೇನಿಯೇ ಹೊಲವನ್ನು ಮೇಯುವ ಹಾಗೆ ಲಾಲಿಯೇ ತೊಟ್ಟಿಲ ಮುರಿಯುವ ಹಾಗೆ ಇಲ್ಲ ಇಲ್ಲ ಚೆನ್ನಾಗಿದ್ದೀರಾ? ಏನ್ ಹೆಸರು? ಶಾಹಿಲ್. ಶಾಹಿಲ್ ಅಂತನಾ? ಇವ್ರ ಹೆಸರು ಹುಷನ್. ಏನಾಗ್ಬೇಕು ಇವರು? ಅಣ್ಣ ಏನಾಗಿದೆ ಅಣ್ಣಂಗೆ? ಹ್ಯಾಂಡಿಕ್ಯಾಪು, ಕಬಡ್ಡಿ ಆಡ್ತಿವಾಗ ಪೆಟ್ಟಾಗಿ ಆ ಥರ ಆಗುತ್ತೆ. ಏನಾಗಿದೆ? ಅದೇ ಪೆಟ್ಟಾಗಿ ಕಿಡ್ನಿ ಪ್ರಾಬ್ಲಮ್. ಕಿಡ್ನಿ ಪ್ರಾಬ್ಲಮ್? ಕಿಡ್ನಿ ಹಾಕಿದ್ರೆ ಹುಷಾರಾಗುತ್ತೆ. ಕಿಡ್ನಿ ಹಾಕಿದ್ರೆ ಹುಷಾರಾಗುತ್ತೆ. ಯಾರ್ಯಾರಿದ್ದೀರಾ ಇಲ್ಲಿ? ತಾತ ಕೆಲ್ಸಕ್ಕೆ ಹೋಗಿದ್ದಾರೆ, ನಾ ಇಬ್ರೆ ಇರೋದು. ನಮ್ ತಂಗಿ ಬೇರೆ ಎಲ್ಲ ಆಗ್ತಿದ್ದಾರೆ ಅಷ್ಟೇ. ನಾವು ನಾಲ್ಕು ಜನ ಇರೋದು. ಹೌದಾ? ಈಗ ಬಾಡಿಗೆ ಜಾಗನ ಇದು? ಇಲ್ಲ, ಅವ್ರು ಕೆಲಸ ಮಾಡ್ತಿರುವ ಬಂದಿರೋದು ಇನ್ನೂ. ಬಾಡಿಗೆ ಜಾಗನ ಇದು? ಏನ್ ಜಾಗ ಯಾರ್ದಿದ್ರು? ಕಾಲೇಜ್ ಅವ್ರದ್ದು. ಅದೇ ರೋಡ್ ಎಲ್ಲ ಕಾಲೇಜ್ ಅವ್ರದ್ದು. ಇಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಕ್ಲೀನ್ ಮಾಡಕ್ಕೆ ಇದು ಬಿಡಿಸ್ಕೊಂಡು. ಏನಾಗಿದೆ ಪುಟ್ಟ ನಿಂಗೆ? ತೆಗಿ ನೋಡೋಣ, ತೆಗಿಯೋದು ಬಟ್ಟೆ. ಕಿವಿ ಕೆಲ್ಸಲ್ಲ. ಕಿವಿ ಕೆಲ್ಸಲ್ವಾ? ತೆಗಿಯ, ತೆಗಿದ್ಬಿಡೋದು. ಇವ್ರ ಅಮ್ಮಂಗೆ ಹಿಂಗೆ ಆಯ್ತು. ಅವ್ರ ಅಮ್ಮ ಬಿಡೋದು. ಟಿ ಶರ್ಟ್ ತೆಗಿ. ಪೈಪ್ ಹಾಕಿದಾರ? ಏಜ್? ಏಜ್ ಇಪ್ಪತ್ತು ವರ್ಷನ ನಿಮ್ಗೆ? ಇಪ್ಪತ್ತು ವರ್ಷ? ಇಪ್ಪತ್ತು ವರ್ಷ ಇವ್ರಿಗೆ? ಕಷ್ಟ ಆಗಲ್ವಾ? ಕಷ್ಟ ಆಗಲ್ವಾ? ಏನಾಗಿದೆ? ಎರಡು ಕಿಡ್ನಿ ಪ್ರಾಬ್ಲಮ್, ಒಂದ್ ಕಿಡ್ನಿ. ಡಯಾಲಿಸಿಸ್ ಮಾಡಿ ಕಿವಿ ಕೇಳ್ತಾ ಇಲ್ಲ. ಡಯಾಲಿಸಿಸ್ ಮಾಡಿ. ಎಷ್ಟ್ ಜನ ಮಕ್ಕಳು ನೀವು? ಅವ್ರಿಗೆ ಎಷ್ಟ್ ಜನ ಮಕ್ಳಕ್ಕೆ? ಓಡಾಡಕ್ಕಾಗುತ್ತಾ? ಇಲ್ಲ, ಎದಳದು ಇಲ್ಲ. ಇಷ್ಟು ಎಡ್ಕಂದ್ರೆ ಅವ್ನು ನಡೀತಾನೆ. ಎದಳಪ್ಪ ನೋಡೋಣ, ಬಾಯ್ಲಿ ಎದಳ ನೋಡೋಣ. ಒಂದ್ ಸಿದಳ ನಿಮ್ಮ ಅಪ್ಪ ಓಡೋಗಿದ್ರು, ನಿಮ್ಮ ಅಮ್ಮ ಎಲ್ಲಿದ್ದಾರೆ? ಅಮ್ಮ ತೀರ್ಕೊಂಡ್ರು. ಅಮ್ಮ ತೀರೋದ್ರು? ಮೊನ್ನೆ ಊರ್ಗ ಹೋಗಿದ್ವಿ. ನೀವ್ ಎಷ್ಟು ಜನ ಮಕ್ಳು? ಇಬ್ಬರೇನಾ? ಈ ತಾತ ನೋಡ್ಕೊಂತಾರ? ನಿಮ್ಮ ತಾತ ಕೆಲ್ಸಕ್ಕೆ ಹೋಗ್ತಾರ? ಅದು ಇದು ಯಾರನ್ನ ಕೂಗ್ರೆ ಕೂಲಿಗೆ ಹೋಯ್ತಾರೆ. ಸ್ಕೂಲ್ಗೆ ಹೋಗಲ್ಲಪ್ಪ ನೀನು? ಇಲ್ಲ, ನೋಡ್ಕೊಳ್ಳೋದು. ಇವ್ರ ತಾತ ಹತ್ರ ಮಾತಾಡಿ, ಯಾಕೆ ನಾನೇ ವ್ಯವಸ್ಥೆ ಮಾಡ್ಕೊಡ್ತೀನಲ್ಲ ಬೇಕಂದ್ರೆ ಇವ್ರಿಗೆ. ಬಂದ್ಮೇಲೆ ಅಲ್ಲಿ ಅಲ್ಲಿಗೆ ಬತ್ತೀವಿ ಅಂದ್ರು. ಏನಣ ಜೀವನ? ಇಷ್ಟು ದೊಡ್ಡ ದೊಡ್ಡ ಊರು, ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಎಲ್ಲ ಕೋಟಿ ಕೋಟಿ ಬೆಲೆ ಬಾಳುವಂತ ಜಾಗ. ಒಂದು ಪರದೇಶಿ ತರ ಬದುಕ್ತಾವ್ರಲ್ಲಣ. ಒಂದು ಒಂದು ಟ್ರೀಟ್ಮೆಂಟು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆಲ್ಲ ಎಷ್ಟೋ ಗೊತ್ತಣ್ಣ. ಯಾರು ದೊಡ್ಡವ್ರಿಲ್ವ ಅಣ್ಣ? ತೋರ್ಸೋಂಥವ್ರು ಯಾರಿಲ್ವೋ? ಅವ್ರಿಗೆ ಹೆಲ್ಪ್ ಮಾಡೋ ಅಂತವ್ರು. ಅಪ್ಪ ನಿಮ್ಮ ತಾತಂಗೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ಆಯ್ತಾ? ನಾನು ಆಶ್ವಾಸನೆ ಕೊಡೋನಲ್ಲ, ಬೇಕಾದ್ರೆ ಇಲ್ಲಿರೋರಿಗೆ ಇಲ್ಲಿರೋರಿಗೆ ಕೇಳು. ಸುಮ್ಮನೆ ಬಂದು ಏನೋ ಮಾತಾಡ್ಸ್ಬಿಟ್ಟು ಹೋಗಿಲ್ಲ. ನಿಮಗೆ ನಿಮ್ಮ ಬಗೆ ಪಾಪ ಅವ್ರು ಒಂದು ಅಷ್ಟು ದಿನದಿಂದ ಹೇಳ್ತಿದ್ರು ಅಣ್ಣ, ನಂಗೆ ಬರೋಕ್ಕೆ ಟೈಮ್ ಸಿಕ್ಕಿಲ್ಲ. ಯಾಕೋ ಈ ವಯಸ್ಸಿಗೆ ಹಾಳಾಗಿದೆಯಾ ನೋಡು? ಈಗ ಬರೀ ಇದ್ಕೊಂಡು ಅಥವಾ ಓದ್ಲ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ಬೇಕನಪ್ಪ ನೀನು? ಅದೀಗ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು. ಹಾಂ, ನಾವು ತಿನ್ನೋಕೊಂಡು 5 ಸಾವಿರ ಕೊಡ್ತೀವಿ ಸರ್ ಕಾಲೇಜಿಗೆ. ಹಾಂ,
ಕಾಲೇಜ್ ಅವ್ರು ಎಷ್ಟೊಂದು ಬಾಡಿಗೆ ಜಾಗನ ಏನ್ ಬಾಡಿಗೆ ಏನಿಲ್ಲ ಸುಮ್ನೆ ಕಾಲೇಜ್ ಜಾಗನ ಸರ್. ಒಂದು ಏನ್ ಗೊತ್ತಾ ಸರ್, ಮಾತಾಡಕ್ ಹೇಳಿ ಸರ್, ಮಾಡ್ಬೋದು ಸರ್, ಅದು ಉಳಿತಾರ ಬಿಡ್ತಾರ ಸೆಕೆಂಡ್ರಿ ಸರ್, ಅದು ಹೌದು ಅದು ನಾವು ಮಾಡಿದ ತಕ್ಷಣ ರೆಡಿ ಆಗ್ಬಿಡ್ತಾರೆ ಅಂತಲ್ಲ, ಪ್ರಯತ್ನ ಸರ್. ಅವನಿಗೇನೋ ಒಂದು ಒಳ್ಳೇದಾದ್ರೆ ಒಂದು ಭವಿಷ್ಯ ರೂಪಿಸ್ದಂಗ ಆಗಲ್ವಾ? ನೋಡಿ ಹೆಂಗ್ ಕೂತಿದ್ದಾನೆ ಪಾಪ, ಬಂದು ನೋಡಿ. ಮೊದಲು ಅವ್ನಿಗೆ ಕಿವಿ ಎಲ್ಲ ಕೇಳಿಸಿತ್ತು, ಚೆನ್ನಾಗಿ ಒಂದ್ ಸ್ವಲ್ಪ ಇಟ್ಕೊಂಡು ಓಡಾಡಿದ್ರೆಲ್ಲ ಓಡಾಡ್ತಿದ್ದ, ಇವಾಗ ಕಿವಿನೂ ಏನು ಕೇಳಿಸಲ್ಲ. ಅಪ್ಪ ಇಲ್ಲೆಲ್ಲ ಈ ಫುಲ್ ಡ್ರೆಸ್ಸಿಂಗ್ ಯಾವಾಗ ಯಾವಾಗ ಮಾಡಿಸ್ತೀರಾ ನೀವು? ತೆಗಿರಿ ಒಂದ್ ನಿಮಿಷ, ತೆಗಿರಿ ಒಂದ್ ನಿಮಿಷ ನೋಡಿ. ಡ್ರೆಸ್ಸಿಂಗ್ ಯಾವಾಗ ಯಾವಾಗ ಮಾಡಿಸ್ತೀರಾ? ವಾರಕ್ಕೊಂದ್ಸಲ ಹದಿನೈದು ಇಲ್ಲ ಅಂದ್ರೆ ವಾರಕ್ಕೊಂದ್ಸಲ. ಪೈಪ್ ಮನುಷ್ಯನ್ಗೆ ಏನಣ್ಣ ಈ ತರ ದುರುಸ್ತಿ, ಈ ತರ ಒಂದು ಬದುಕ್ಬೇಕಲ್ಲಣ್ಣ ನಾವು ನಿಜವಾಗ್ಲು. ನಮ್ ಸಮಾಜ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ. ಇವನು ಅಡಿಗೆ ಎಲ್ಲ ಮಾಡೋದು ಇವ್ರಿಗೆ? ಹೌದಪ್ಪ, ಅದೇ ಕೆಲ್ಸ, ಬೆಳಿಗ್ಗೆ ಹೇಳೋದು ಅಡಿಗೆ ಮಾಡೋದು. ಅಪ್ಪ ಅಣ್ಣ, ನಾನು ನಿಮ್ಗೆ ಇವಾಗ ಇನ್ನೇ ಇದ್ದೀರಾ ಅಂತ ಒಂದ್ ಮಾತು ಹೇಳ್ತಾ ಇದೀನಿ. ಅವ್ರು ಯಾರು ಅವ್ರ ತಾತ ಬಂದ ತಕ್ಷಣ ನಾನು ಕಾಂಟ್ಯಾಕ್ಟ್ ಮಾಡಿಸೋಣ. ನಂಬರ್ ಐತಣ್ಣ? ಓ, ಭವಿಷ್ಯ ಹಾಳಾಗ್ಬಾರ್ದು ನೋಡ್ರಿ. ಅವ್ನ ಏನಾಗ್ತಾನೆ ಗೊತ್ತಾ? ಮತ್ತೆ ಮತ್ತೆ ಇದೇ ತರ ಒಂದು ಜೋಕ್ರಿ ಹಾಕೊಂಡು ಅಲ್ಲಿಗೆ ಇಲ್ಲಿ ಪೇಪರ್ ಗೀಪರ್ ಹಾಕೊಂಡು ಮತ್ತೆ ಹಿಂಗೆ ಹಂಗೆ ಆಗೋದು ಜೀವನ. ಏನ ಪುಟ, ನಿಂಗೆ ಹಂಗಾಗಕ್ಕೆ ಇಷ್ಟನಾ? ಮತ್ತೆ ನೋಡಿ, ಅಮ್ಮ ಅಮ್ಮ ತಾಯಿ ಹುಷಾರಿಲ್ಲದ ಓಡೋದ್ರಂತೆ. ಅವರಪ್ಪ ಅವ್ರ ಅಮ್ಮ ಯಾವಾಗ ಹುಷಾರ್ ತಪ್ಪಿದ್ರು ಅವಾಗ ಬಿಟ್ಬಿಟ್ಟು ಹೊಟ್ಟಾಬಿಟ್ರು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನೆಲಮಂಗಲದ ಹತ್ರ ಇರೋ ಒಂದು ಶಿವನಗರ ಅಂತ ಒಂದು ಗ್ರಾಮ ಇದೊಂದು ಒಳಗಡೆ, ಸೊ ನೆಲಮಂಗಲದಿಂದ ಒಳಗಡೆ. ಸೊ ಬಂದೆ ಇಲ್ಲಿ, ನಮ್ಮ ಆತ್ಮೀಯ ಸ್ನೇಹಿತರೊಬ್ರು ಹೇಳಿದ್ರು ಈ ಹುಡುಗನಿಗೆ ತುಂಬಾ ಸಮಸ್ಯೆ ಇದೆ ಊಟಕ್ಕೆ, ಒಂದು ಸಣ್ಣ ಜೋಪಡಿ ಮನೇಲಿದ್ದಾರೆ, ಅವ್ರಿಗೆ ವಾರಿಸ್ದಾರು ಯಾರು ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನೋಡಿದ ತಕ್ಷಣ ಬಹಳ ಬೇಜಾರಾಯ್ತು, ಕೇಳಿ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಬಂದೆ ನೋಡೋಣ ಅಂತ, ನಾನು ಅನ್ಕೊಂಡಿದ್ದೆ ಏನೋ ಸ್ವಲ್ಪ ಕಷ್ಟದಲ್ಲಿರ್ಬೋದು ಅಂತ. ಇಲ್ಲಿ ಬಂದು ನೋಡಿದಾಗ ನೋಡಿ, ಹಿಂಗೆ ಇವ್ರಿಗೆ 20 ವರ್ಷ ಅಂತೆ ವಯಸ್ಸು, 20 ಆಗಿದೆ ಇವ್ರಿಗೆ, ನೀವು ನೋಡ್ಬೋದು. ಅಣ್ಣ ಇರಗಂಟ ಚೆನ್ನಾಗಿ ನೋಡ್ತಂತೀನಿ ಅಣ್ಣ, ಅವ್ರ ತಾತಂಗೆ ಹೇಳ್ರಿ, ಡಯಾಲಿಸಿಸ್ ಇರ್ಬೋದು, ಮತ್ತೊಂದು ಮಗದೊಂದು ಮೆಡಿಸಿನ್ಸ್ ಏನಾದ್ರೂ ಇರ್ಲಿ, ಇಲ್ಲ ನಾನು ನಿಮ್ ತುಂಬಾ ವಿಡಿಯೋಗಳು ಏನಾದ್ರೂ ಇರ್ಲಿ, ಅದು ಏನಾದ್ರೂ ಆಗ್ಲಿ, ನಾನು ಸಪೋರ್ಟ್ ಮಾಡ್ತೀನಿ ಇವ್ರಿಗೆ. ಬಟ್ ಇರೋದು ಅವ್ರಿಗೆ ಬಿಟ್ಟಿದ್ದು, ಬಲವಂತ ಏನಿಲ್ಲ ನನಗೆ. ಅರ್ಥ ಆಯ್ತಪ್ಪ, ಕೇಳಿಸ್ತಾ ಇದೀಯಾ? ಇಲ್ಲ ಅಂತ ಕೇಳ್ತಾರೆ. ಊಟ ಮಾಡಿದ್ರೆ ಊಟ ಊಟ ಏನ್ ಮಾಡ್ತೀರಾ ಊಟಕ್ಕೆಲ್ಲ? ಅನ್ನ ಬೇಳೆ ಸಾರು. ಯಾರು ಮಾಡ್ತಾರೆ, ಯಾರು ಅಡಿಗೆ ಮಾಡೋದು? ಯಾರು ಇವ್ರು ಮಾಡ್ತಾರೆ? ಅಯ್ಯೋ, ಇವನ್ ಸ್ವಲ್ಪ ಐಟಮ್ ಇಟ್ಟಿದೀನಿ, ಯೂಸ್ ಮಾಡ್ಕೊಳ್ರಿ ಆಯ್ತಾ? ಅಕ್ಕಿ ಒಂದೇ ಮುಟ್ಟೆನಪ್ಪ, ತಂಬರು ತಂಬರು, ಸ್ವಲ್ಪ ಐಟಮ್ ಇಟ್ಟಿದೀನಿ ಯೂಸ್ ಮಾಡ್ಕೊಳ್ರಿ. ನಿಮ್ ತಾತ ಬಂದ ತಕ್ಷಣ ಅವ್ರು ನಿಮ್ನ ಫೋನ್ ನಂಬರ್ ಐತೆ ಇವ್ರ ಹತ್ರ, ಕೊಡು ಮಾಡ್ಕೊಡು. ಫೋನ್ ಬೇರೆ ಇದೆಯಾ? ಈ ವಯಸ್ಸಿಗೆ ಅವನು ಅದು ಮಾಡ್ತಾನಲ್ಲ, ಅವ್ರನ್ನ ಪ್ರೊಟೆಸ್ಟ್ ಮಾಡ್ತಾನಲ್ಲ. ನಮಸ್ಕಾರ, ನಾನು ನಿಮ್ಮ ಮನೆ ಹತ್ರ ಬಂದಿದ್ದೆ. ಎಲ್ಲಿದ್ದೀರಾ ಸರ್ ನೀವು? ಏನ್ ಕೆಲಸ ಮಾಡೋದು ನೀವು? ಕೂಲಿ ಕೆಲಸ ಮಾಡ್ತೀರಾ? ನಾನು ಜನಸ್ನೇಹಿ ಯೋಗೇಶ್ ಅಂತ ಅಣ್ಣ, ಬಂದಿದ್ದೀನಿ ನಿಮ್ಮ ಮಗನ ಬಗ್ಗೆ ಯಾರೋ ಸ್ವಲ್ಪ ಹೇಳಿದ್ರು, ನನ್ನ ಸ್ನೇಹಿತರೊಬ್ರು, ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಕೆಲಸ ಮಾಡ್ತೀರಾ, ಕೂಲಿ ಕೆಲಸ ಅಂದ್ರೆ? ಬನ್ನಿ, ನಾನು ನಿಮ್ಗೆ ನಿಮ್ಮ ಮಗನಿಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಿ ಯಾಕೆ ಇಷ್ಟು ಕಷ್ಟ ಪಟ್ಕೊಂಡಿರ್ಬೇಕು ನೀವು? ನೀವು ಅದ್ರ ಬಗ್ಗೆ ವಾರದಲ್ಲಿ 5,000 ಆಗಲಿ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೊಳ್ತೀನಿ. ನಮ್ದು ಆಶ್ರಮ ಇದೆ ನೆಲಮಂಗ್ಲದ ಸೊಂಡೆಗುಪ್ಪ ಅಂತ ನಮ್ದು ಹಳ್ಳಿಲಿ. ನಿಮಗೆ ನಿಮ್ಮ ಮಗ ಚೆನ್ನಾಗಾಗಬೇಕು, ನಿಮಗೂ ಒಂದು ದಾರಿ ಸಿಗಬೇಕು ಅಂದರೆ ಬನ್ನಿ, ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. 20 ವರ್ಷ ಅಂತೆ, ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ, ಮತ್ತೆ ತಂದೆ ತಾಯಿ ಇಲ್ಲ, ಬಂಧು ಬಳಗ ಇಲ್ಲ, ಯಾರಿದ್ರೂ ಇಂಥವ್ರನ್ನಂತೂ ಜನ ನೋಡಲ್ಲ. ಆಮೇಲೆ ಮುಖ್ಯವಾಗಿ ತಾತ ಒಬ್ಬರಿದಾರಂತೆ, ಪಾಪ ಕೂಲಿ ಕೆಲ್ಸಕ್ಕೆ ಹೋಗ್ತಾರಂತೆ. ಕೂಲಿ ಕೆಲ್ಸಕ್ಕೆ ಹೋಗಿ ನೋಡಿ, ಇವ್ರು ಇಲ್ಲಿ ಬಿಟ್ಟು ಹೋಗ್ತಾರೆ. ಇವ್ರಿಗೆ ಅಡುಗೆ ಮಾಡಿ ಊಟ ಇಕ್ಕೋರ್ಕ ಸಮೇತ ಯಾರೂ ಇಲ್ಲ. ಅಡುಗೆ ಮಾಡೋ ಭೂಪ ಯಾರು ಗೊತ್ತಾ? ಇವನು ನೋಡು, ಈ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಎಲ್ಲ ಇದು.
ನಾವು ಮಾತಾಡ್ಕೊಂತೀವಿ ನಮ್ದೇ ಕಷ್ಟ ನಮ್ದೇ ಕಷ್ಟ, ದೇವ್ರು ನಮಗ್ ಕಷ್ಟ ಕೊಟ್ಬಿಟ್ಟವನೆ ಅಂತ. ನೋಡಿ ಈ ಹುಡುಗನ ಕಷ್ಟದ ಮುಂದೆ ನಮ್ಮ ಕಷ್ಟ ಏನು ಅಲ್ಲ ಅಂತ ನಾನು ಅನ್ಕೋತೀನಿ. ಚಿಕ್ಕ ವಯಸ್ಸಿಗೆ ನೋಡಿ ಇವನ್ ಜವಾಬ್ದಾರಿ ತಗೊಂಡವನೆ, ಇವನ್ ತಾಯಿ ತರ ಸೇವೆ ಮಾಡ್ತವನೆ, ಅವನ್ಗೆ ಅಡಿಗೆ ಮಾಡ್ಕೊಡೋದಂತೆ, ಮಾತ್ರೆ ತಂದ್ಕೊಡೋದಂತೆ. ಅಪ್ಪಿ ಇದು ಮೆಡಿಸನ್ ಗಿಟ್ಕೊ, ತೋ ಮೆಡಿಸನ್ ಗಿಟ್ಕೊ, ಇದನ್ನ ನಿಮ್ ತಾತ ಬಂದ್ಮೇಲೆ ಹೇಳು. ಆಯ್ತಾ? ಬಾರ ಬಿಡ್ತೀನಿ. ಹರ್ಷ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ ಈಗ ನೀನು? ಹರ್ಷ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ? ಬೆಳಗ್ಗೆ ಕೊಡವ್ರೆ ಸಾಯಂಕಾಲ ಕೊಡವ್ರ ಅದಕ್ಕೆ ಏನ ಅಪಾಯಿಂಟ್ಮೆಂಟ್. ಬಾ ಹರ್ಷ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟೋಯ್ತೀನಿ. ಬಾ ಬಟ್ಟೆ ಹಾಕೊಂತೀಯಾ? ಹಾಕ ಇಟ್ಕೋ, ಜೋಬಲ್ಲಿ ಇಟ್ಕೋ ಇದನ್ನು. ಮೆಡಿಸನ್ಗೆ ಊಟಕ್ಕೆ ಬಳಸ್ಕೋ, ರೇಷನ್ ಸ್ವಲ್ಪ ಐತೆ. ಊಟ ಮಾಡಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊಂಡು. ಸರ್ ತುಂಬಾ ಟ್ಯಾಂಕ್ಸ್ ಅಣ್ಣ.